ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2022ರಲ್ಲಿ ಏನು ಮಾಡಿದಾರಲ್ಲ ಈ ಒಂದು ಪರೀಕ್ಷೆ ಫಲಿತಾಂಶವನ್ನು ಜೂನ್ 10ನೇ ತಾರೀಕಿಗೆ ಪ್ರಕಟ ಆಗುತ್ತೆ ಅಂತಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಬರ್ತಿದೆ. ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಜೂನ್ 10ಕ್ಕೆ ರಿಸಲ್ಟ್ ಬರುತ್ತಾ. ಸೊ ಯಾವಾಗ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ, ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಬೇಗ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಆಫೀಷಿಯಲ್ ನೋಟಿಫಿಕೇಶನ್ಗಳು ಟೈಮ್ ಟೇಬಲ್ಗಳು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿದ್ಯಾರ್ಥಿಗಳು ನೋಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಂದು ಮಾಹಿತಿ ತಲುಪುತ್ತೆ, ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೆಚ್ಚಿಗೆ ಒಂದು ಲೈಕ್ನ ಮಾಡಿ, ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಅಪ್ಡೇಟ್ನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಮೇಲೆ ಪಡ್ಕೊಳ್ಳೋದಕ್ಕಾಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2022ರಲ್ಲಿ ಏನಾಗಿದೆಯಲ್ಲ ಈ ಒಂದು ಪರೀಕ್ಷೆ ಫಲಿತಾಂಶ ರಿಸಲ್ಟನ್ನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಜೂನ್ 10ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕರ್ನಾಟಕ 12ನೇ ತರಗತಿಯ ಫಲಿತಾಂಶ 2022 ಪ್ರಕಟಿಸುತ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಈ ಕುರಿತು ಶಿಕ್ಷಣ ಸಚಿವರು ಹಾಗೆ ಹೇಳಿದರೆ, ಈ ಥರ ಹೇಳಿದರೆ, ಟ್ವೀಟ್ ಮಾಡಿದರೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಹಾಗೆ ಇನ್ನೊಂದು ಪೇಜ್ ಕೂಡ ಇದೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೀವು ನೋಡ್ಬೋದು ಮಂಡಳಿ ಹೆಸರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಈ ಥರ ಕೊಟ್ಟಿದ್ದಾರೆ. ಪರೀಕ್ಷೆ ಹೆಸರು ಸೆಕೆಂಡ್ ಪಿ ಯು ಸಿ ಅಂದರೆ 2ನೇ PUC ಪರೀಕ್ಷೆ 2022 ವರ್ಗ 10ನೇ ತರಗತಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ನೋಡ್ಕೋಬೋದು. ಪರೀಕ್ಷೆ ದಿನಾಂಕ ಬಂದರೆ SLC ಎಕ್ಸಾಮ್ ಏನು ನಡೆದಿಲ್ಲ ಅದು ಕೊಟ್ಟಿದ್ದಾರೆ. ಕೀ ಆನ್ಸರ್ ಬಿಡುಗಡೆ SLC ಇದೆ ಸೇಮ್ ಕೊಟ್ಟಿದ್ದಾರೆ. ಸೊ ಅಂದರೆ SLC ಏನಾಗಿದ್ದಲ್ಲ, ಸೊ ಅದನ್ನೇ ಕನ್ವರ್ಟ್ ಮಾಡಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತ ಮಿಕ್ಸ್ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ ಅಷ್ಟೇ ಇದು. ಸೊ ಒಟ್ಟು ಅಭ್ಯರ್ಥಿಗಳು 8.73 ಲಕ್ಷ ಅಂತ ಕೊಟ್ಟಿದ್ದಾರೆ. ಸೊ ಇದು SLC ವಿದ್ಯಾರ್ಥಿಗಳು ಪರೀಕ್ಷೆ ಏನು ಬರೋದಲ್ಲ ಆ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರುತ್ತೆ ಅಭ್ಯರ್ಥಿಗಳದ್ದು. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು 6.5 ಲಕ್ಷ ಹೆಚ್ಚು ಕಮ್ಮಿ ಪರೀಕ್ಷೆನ ಬರ್ತಿರುವಂಥದ್ದು ವಿದ್ಯಾರ್ಥಿಗಳು. ಸೊ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಜೂನ್ 10ನೇ ತಾರೀಕಿಗೆ ಕೊಡ್ತೀವಿ ಅಂತಂದ್ಬಿಟ್ಟು ಶಿಕ್ಷಣ ಇಲಾಖೆಯವರು ಇದುವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಫಲಿತಾಂಶವನ್ನು ಜೂನ್ 3ನೇ ವಾರ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಜೂನ್ 4ನೇ ವಾರ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಜೂನ್ 15ನೇ ತಾರೀಕಿನ ತನಕನೂ ಕೂಡ ಮೌಲ್ಯಮಾಪನವನ್ನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಜೂನ್ 10ನೇ ತಾರೀಕಿಗಂತೂ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆಗಳಿಲ್ಲವೇ ಇಲ್ಲ ವಿದ್ಯಾರ್ಥಿಗಳಿಗೆ. ರಿಸಲ್ಟ್ನ ಪ್ರಕಟ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಜೂನ್ 3ನೇ ವಾರ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ ಜೂನ್ 4ಕ್ಕೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಸಾಧ್ಯತೆಗಳು ಬರೋದಂಥದ್ದು. ಒಟ್ಟಿನಲ್ಲಿ ಜೂನ್ 3ನೇ ವಾರದ ನಂತರ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಜೂನ್ 20ನೇ ತಾರೀಕಿನ ನಂತರವಷ್ಟೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಡೇಟ್ ಅನೌನ್ಸ್ ಆದಾಗ ನಮ್ಮ ಚಾನಲಲ್ಲಿ ತಿಳಿಸ್ತೇನೆ. ಈ ಥರ ವಿದ್ಯಾರ್ಥಿಗಳು ಯಾವುದೇ ಫೇಕ್ ನ್ಯೂಸ್ಗಳಿಗೆ ನಿಮಗೆ ಏನಾರು ಮಾಹಿತಿ ಶೇರ್ ಆದರೆ ನಂಬೇಡಿ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನೇ ಶೇರ್ ಮಾಡಿ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಥರ ಒಂದು ಮಾಹಿತಿ ಬಂದಾಗ ಅವ್ರು ನಂಬ್ಕೊಂಬಿಡ್ತಾರೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವಿಡಿಯೋನೇ ಶೇರ್ ಮಾಡಿ, ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚಿಗೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡೋ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.